ഹായ് എവരിവൻ, വെൽക്കം ബാക്ക് ടു മൈ ചാനൽ. എല്ലാ പി യു സി വിദ്യാർത്ഥികളിലെ നമ്മ ചാനലിലേക്ക് സ്വാഗത. ഇവത്തെ നോട്ടത്തിൽ പ്രഥമ ಮತ್ತು ദ്വിതീയ പി യു സി മിഡ് ടേം പരീക്ഷ ബഗ്ഗെ മാഹിതിയെ തിരിച്ചുകൊടുത്തീനി. എക്സാം യാവുകിരുത്തെ, സിലബസ് യാവരീതി ഇരുത്തെ, പാറ്റേൺ ഹേഗെ, ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಹೊಸಬ್ದರಾಗಿದ್ರೆ ಸಬ್ಸ್ಕ್ರೈಬ್ ಆಗಿರೋದು, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ನಿಮಗೆ ಪಿ ಯು ಬೋರ್ಡವರು ಶೈಕ್ಷಣಿಕ ಚಟುವಟಿಕೆಗಳ ವೇಳಾಪಟ್ಟಿಯನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದರ ಪ್ರಕಾರ ನಿಮಗೆ 9/2022 ಕಾಲೇಜು ಶುರುವಾಯಿತು. ಅದೇ ರೀತಿ ನಿಮಗೆ ಮಧ್ಯ ವಾರ್ಷಿಕ ಪರೀಕ್ಷೆ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅದು 19/2022 30/9/2022 ಅನೌನ್ಸ್ ನಡೆಯಲು ಪರ್ಮಿಷನ್ ಪ್ರೊವೈಡ್ ಮಾಡಿದ್ದಾರೆ. ಅದನ್ನೇ ಸೆಪ್ಟೆಂಬರ್ 19 ರಿಂದ ಸೆಪ್ಟೆಂಬರ್ 30 ರ ನಂತರ ಕಾಲಾವಕಾಶ ಕಲ್ಪಿಸಿದ್ದಾರೆ. ಆಗ ನಿಮಗೆ ಮಿಡ್ ಟರ್ಮ್ ಪರೀಕ್ಷೆಯನ್ನು ಮಾಡ್ತಾರೆ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿಗಳಿಗೆ. ಇದು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾರೆ, ಇದಕ್ಕೋಸ್ಕರ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾರೆ. ಸದ್ಯಕ್ಕೆ ಈ ಡೇಟನ್ನು ವೇಳಾಪಟ್ಟಿಯಲ್ಲಿ ಪ್ರಕಟ ಮಾಡಿದ್ದಾರೆ. ಒಟ್ಟಾರೆ ನಿಮಗೆ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಸದ್ಯಕ್ಕೆ ಈ ವೇಳಾಪಟ್ಟಿಯನ್ನು ಕೂಡ ಫಾಲೋ ಮಾಡುವ ಸಾಧ್ಯತೆ ಜಾಸ್ತಿ ಇದೆ. ಇದು ಇವತ್ತಿನ ಅಪ್ಡೇಟ್ಸು. ಅದೇ ರೀತಿ ಸಿಲೆಬಸ್ ಬಗ್ಗೆ ಮಾತಾಡ್ತಿದ್ರು, ನಿಮಗೆ 60% ಸಿಲೆಬಸ್ ಕೂಡ ಇರುತ್ತೆ. ಇಲ್ಲಿ ಯಾವೆಲ್ಲ ಸಿಲೆಬಸ್ಸಲ್ಲಿ ಯಾವ ಅಂಶಗಳು ಅಥವಾ ಯಾವ ಚಾಪ್ಟರ್ಗಳು ಒಳಗೊಂಡಿದ್ದಾವೆ ಅಂತ ಮಾಹಿತಿ ಕೊಡೋದಾದರೆ, ಇದು ನಿಮಗೆ ಗೊತ್ತಿರೋ ಹಾಗೆ ರಾಜ್ಯ ಮಟ್ಟದಲ್ಲಿ ನಡೀತಿಲ್ಲ, ಇದು ಜಿಲ್ಲಾ ಮಟ್ಟದಲ್ಲಿ ನಡೀತಿರೋ ಮೀಟರ್ ಪರೀಕ್ಷೆ. ಜಿಲ್ಲಾ ಮಟ್ಟದಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ಕೂಡ ಜಿಲ್ಲಾ ಮಟ್ಟದಲ್ಲಿ ನಡೀತದೆ. ಇದಕ್ಕಾಗಿ ನಿಮ್ಮ ಶಾಲೆ ಅಥವಾ ನಿಮ್ಮ ಕಾಲೇಜಿನ ಲೆಕ್ಚರ್ಸ್ ಅಥವಾ ನಿಮ್ಮ ಶಿಕ್ಷಕರನ್ನು ನೀವು ಕೇಳಿದ್ರೆ ಅವರು ಸಿಲೆಬಸ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಯಾಕಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಡಿಫ್ರೆಂಟ್ ಇರುತ್ತೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸೇಮ್ ಸಿಲೆಬಸ್ ಆಗಿರೋದಿಲ್ಲ. ಆ ಸಿಲೆಬಸ್ ಆಧಾರದ ಮೇಲೆ ನಿಮಗೆ ಮಾಡ್ತಾರೆ. ಅದಕ್ಕೋಸ್ಕರ ಅಂಥ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರನ್ನು ಕೇಳಬೇಕಾಗುತ್ತೆ. ಯೂಶ್ವಲಿ ಇದು ಶೈಕ್ಷಣಿಕ ವೇಳಾಪಟ್ಟಿಯಾಗಿರುತ್ತೆ. ಯೂಶ್ವಲಿ ಈ ಡೇಟಲ್ಲಿ ಕೂಡ ಮಾಡಬಹುದು, ಇನ್ ಕೇಸ್ ಎಕ್ಸ್ಟೆಂಡ್ ಆದರೂ ಕೂಡ ಆಗಬಹುದು. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ, ವಿಡಿಯೋ ಕೂಡ ಬರುತ್ತೆ. ಅದೇ ರೀತಿ ಪರೀಕ್ಷೆ ಪ್ಯಾಟರ್ನ್ ಹೇಗಿರುತ್ತಂತೆ, ಸೇಮ್ ದ್ವಿತೀಯ ಪಿ ಯು ಸಿ ಫೈನಲ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಆ ರೀತಿ ಪ್ಯಾಟರ್ನ್ ಕೂಡ ಇರುತ್ತೆ. ಇಲ್ಲಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳು, ದ್ವಿತೀಯ ಪಿ ಯು ಸಿ ಬಂದಿರ್ತಾರೆ ಅಂಥ ವಿದ್ಯಾರ್ಥಿಗಳು ಪ್ರಥಮ ಪಿ ಯು ಸಿ ಫೈನಲ್ ಎಕ್ಸಾಮ್ ಯಾವ ರೀತಿ ಬರೆದ್ರಿ ಅದೇ ರೀತಿ ಪ್ಯಾಟರ್ನಲ್ಲಿ ಕೂಡ ಇರುತ್ತೆ. ಈಗ ಹೊಸದಾಗಿ ಯಾರು ಪ್ರಥಮ ಪಿ ಯು ಸಿಗೆ ಬಂದಿರ್ತಾರೆ ವಿದ್ಯಾರ್ಥಿಗಳಿಗೆ, ಅವರಿಗೆ ಐಡಿಯಾ ಇರೋದಿಲ್ಲ, ಅವರಿಗೆ ಜಸ್ಟ್ ಐಡಿಯಾ ಬೇಕಂದರೆ ಕಮೆಂಟ್ ಮಾಡಿ, ಅದು ಕೂಡ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಆಗಿರುತ್ತೆ ಅಂತ. ಇದು ಸೇಮು ಆನ್ಯುವಲ್ ಎಕ್ಸಾಮ್ ಪ್ಯಾಟರ್ನ್ ಅಂತ ಇರುತ್ತೆ. ನೀವು ಜಸ್ಟ್ ಒಂದು ಯಾವ್ದಾದ್ರು ಒಂದು ಆ್ಯನ್ಯಲ್ ಪೇಪರನ್ನು ನೋಡಿದ್ರೆ ನಿಮಗೆ ಜಸ್ಟ್ ಐಡಿಯಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಕೆಮಿಸ್ಟ್ರಿ ಆಗಿರ್ಬೋದು ಅಥವಾ ನಿಮ್ಮದು ಕಾಮರ್ಸ್ ಆದರೆ ಎಕನಾಮಿಕ್ಸ್ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡಿ ಆಗಿರ್ಬೋದು, ಒಂದೆರಡು ಪೇಪರ್ ನೋಡಿದ್ರೆ ನಿಮಗೆ ಗಾಟ್ ಐಡಿಯಾ ಬರುತ್ತೆ ಯಾವ ರೀತಿ ಕ್ವೆಶನ್ ಕೇಳ್ತಾರೆ ಅಂತ. ಇಲ್ಲಿ ನೀವು ಕ್ಲಿಯರಾಗಿ ಜಿಲ್ಲಾ ಮಟ್ಟ ನಡೀತದೆ, ನಿಮ್ಮ ಜಿಲ್ಲೆ ಮಟ್ಟ ನಡೆಯೋದ ಕಾರಣ ಸಿಲೆಬಸ್ ಬಗ್ಗೆ ನಿಮ್ಮ ಶಿಕ್ಷಕರನ್ನು ಕೇಳಿದ್ರೆ ಅಧಿಕೃತ ಮಾಹಿತಿ ಬರುತ್ತೆ. ಇನ್ನೂ ಕೂಡ ಅಧಿಕೃತ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಆಗಿದೆ. ಇದು ಶೈಕ್ಷಣಿಕ ವೇಳಾಪಟ್ಟಿ ಒಳಗೊಂಡ ಟೈಮ್ ಟೇಬಲ್ ಆಗಿರುತ್ತೆ. ಅಧಿಕೃತವಾಗಿ ಮಾಹಿತಿ ಕೂಡ ಕೊಡ್ತಾರೆ, ಆಲ್ಮೋಸ್ಟ್ ಇದೇ ಇರುತ್ತೆ ಅಂದುಕೊಂಡಿದ್ದೀನಿ. ಅಧಿಕೃತ ಮಾಹಿತಿ ಕೊಟ್ಟಾಗ ನಿಮಗೆ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.